2023 मत युद्ध के केसरी पड़े भर्जरी तालीम नडस्ता इदे इवत्तु करुनाडिनल्लि प्रधानि मोदी मिंचिन संचारवन्न नडेसलिद्दारे एरडु जिल्ले ऐदु कार्यक्रमगळल्लि प्रधानि मोदी भागियागता इद्दु बेंगळूरु तुमकूरिनल्लि मोदी अभिवृद्धि मंत्र बेळगे 10:55क्के बेंगळूरिगे प्रधानि आगमिसुत्तारे प्रधानि मोदियवरन्न स्वागतिसलिद्दारे सीएम बोम्मई बीआईसीएल इंधन सप्ताह उद्घाटने माडलिद्दारे जागतिक तैल मत्तु अनिल वलयद सीओगळ सभे नडेसुत्तारे हसिरु सागणे जाथाके प्रधानि चालनेयन्न कोडलिद्दारे एरडु जिल्ले ऐदु कार्यक्रम बेंगळूरु मत्तु तुमकूरिनल्लि अभिवृद्धि मंत्र जपिसोदक्के बर्तिद्दारे प्रधानि बीआईसीएल इंधन सप्ताह उद्घाटने माडुत्तारे जागतिक तैल मत्तु अनिल वलयद सीओगळ मेले सीओगळ जोतेगे सभे नडेसुत्तारे हसिरु सागणे जाथागे प्रधानि मोदी चालनेयन्न कोडुत्तारे जोतेगे रक्षणा हेलिकाप्टर निर्माण घटक गुबियल्लि लोकार्पणे माडलिद्दारे घटकवन्न तुमकूरु कैगारिका टौन्शिप् गे शंकुस्थापने नेरवेरिसुत्तारे एरडु जलजीवन मिशन योजनेगे ಗುದ್ದಲಿ ಪೂಜೆಯನ್ನ ನೆರವೇರಿಸಲಿದ್ದಾರೆ ಪ್ರಧಾನಿ ಸಂಜೆ 5:15ಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ಮೋದಿ ಪ್ರಯಾಣವನ್ನು ಬೆಳೆಸುತ್ತಾರೆ 10:55ಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಆಗಮಿಸುತ್ತಾರೆ 11:30ಕ್ಕೆ ಬಿಐಸಿಯಲ್ಲಿ ಇಂಧನ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ 2:40ಕ್ಕೆ ಮಧ್ಯಾಹ್ನ ಹೆಲಿಕಾಪ್ಟರ್ನಲ್ಲಿ ತುಮಕೂರಿನ ಎಚ್ಎಎಲ್ ಘಟಕದತ್ತ ಪ್ರಯಾಣ ಬೆಳೆಸುತ್ತಾರೆ ಎಚ್ಎಎಲ್ ಘಟಕವನ್ನ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ 3:30ಕ್ಕೆ ನಮೋ ಭಾಗಿಯಾಗಲಿದ್ದು ಸಂಜೆ 4:40ಕ್ಕೆ ಎಚ್ಎಎಲ್ ಹೆಲಿಪ್ಯಾಡ್ ಗೆ ಆಗಮಿಸಲಿದ್ದಾರೆ ಪ್ರಧಾನಿ ಮೋದಿ ಬೆಂಗಳೂರಿಗೆ ಸಂಜೆ 4:45ಕ್ಕೆ ಎಚ್ಎಎಲ್ ಹೆಲಿಪ್ಯಾಡ್ ನಿಂದ ಬೆಂಗಳೂರಿನತ್ತ ಮೋದಿ ಪ್ರಯಾಣವನ್ನ ಬೆಳೆಸುತ್ತಾರೆ 5:15ಕ್ಕೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಲಿದ್ದಾರೆ ಪ್ರಧಾನಿ ತುಮಕೂರಿನ ಹೆಚ್ಎಲ್ ಘಟಕ ಈ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಪ್ರಧಾನಿ ನೆರವೇರಿಸಿದ್ರು ಈಗ ಆ ಘಟಕವನ್ನ ಉದ್ಘಾಟನೆ ಮಾಡೋದಕ್ಕೆ ಬರ್ತಿದ್ದಾರೆ ತುಮಕೂರಿನ ಕಾರ್ಯಕ್ರಮಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟ್ ಮಾಂತೇಶ್ಗೆ ಸಂಪರ್ಕದಲ್ಲಿದ್ದಾರೆ ಮಾಂತೇಶ್ ರಾಜ್ಯದಲ್ಲಿ ಇವತ್ತು ಪ್ರಧಾನಿ ಮೇನಿಯಾ ಚುನಾವಣಾ ವರ್ಷ ಬೇರೆ ಅಭಿವೃದ್ಧಿ ಮಂತ್ರವನ್ನ ಜಪಿಸೋದಕ್ಕಾಗಿ ಬರ್ತಿದ್ದಾರೆ ಮೋದಿ कार्यक्रम सिद्धते बर्माडिकोळ्ळोदक्के प्रतिमा ಏನು ಇವತ್ತು ಮೋದಿ ಅವರು ಆಗಮಿಸ್ತಾ ಇರುವಂತದ್ದು ಒಂದು ರಾಜ್ಯ ಬಿಜೆಪಿಗೆ ಚೈತನ್ಯ ತುಂಬುವಂತ ಕೆಲಸ ಅಂತಲೇ ಹೇಳಬಹುದು ಒಂದು ಕಡೆ ಏನು ಬೆಂಗಳೂರಿಗೆ ಆಗಮಿಸುವಂತ ಮೋದಿ ಅವರು ಅಲ್ಲಿ ಇಂದನ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾರೆ ಮತ್ತೆ ಅಲ್ಲಿ ಸಿಇಒಗಳ ಜೊತೆ ಒಂದು ಸಭೆ ಇರುವಂತದ್ದು ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನ ಮುಗಿಸಿ ಆನಂತರ ನೇರವಾಗಿ ತುಮಕೂರಿನ ಗುಬ್ಬಿ ತಾಲೂಕಲ್ಲಿ ಇರುವಂತ ಬಿದ್ರೆಹಳ್ಳ ಕಾವಲಲ್ಲಿ ಇರುವಂತ ಎಚ್ಎಲ್ ಘಟಕ ಉದ್ಘಾಟನೆಗೋಸ್ಕರ ಆಗಮಿಸುತ್ತಾರೆ ಸರಿ ಸುಮಾರು 3:30ಕ್ಕೆ ಸರಿಯಾಗಿ ಮೋದಿ ಅವರು ಘಟಕಕ್ಕೆ ಅಂತ ಘಟಕದ ಒಳಗಡೆ ಇರುವಂತ ಎಲಿಪ್ಯಾಡ್ಗೆ ಬಂದಿಳಿತಾರೆ ಅಲ್ಲಿಂದ ನೇರವಾಗಿ ವೇದಿಕೆಗೆ ಬರುವಂತದ್ದು 3:30 ರಿಂದ 4:30 ವರೆಗೂ ಸುಮಾರು 1 ಗಂಟೆಗಳ ಕಾರ್ಯಕ್ರಮ ಇದಾಗಿದೆ ಪ್ರಮುಖವಾಗಿ ತುಮಕೂರಿನ ಒಂದು ಎಚ್ಎಲ್ ಘಟಕ ಏನಿದೆ ಇದನ್ನ 2016ರಲ್ಲೇ ಮೋದಿ ಅವರು ಉದ್ಘಾಟನೆಯನ್ನ ಮಾಡಿದ್ರು ಅದು ಶಂಕುಸ್ಥಾಪನೆ ಆಗಿದ್ರು ಇದೀಗ ಮತ್ತೆ ಉದ್ಘಾಟನೆಯನ್ನ ಮಾಡ್ತಿರುವಂತದ್ದು ಅವರೇ ಮಾಡ್ತಿರುವಂತದ್ದು ಮತ್ತೆ ಟೌನ್ಶಿಪ್ ಏನಿದೆ ತುಮಕೂರು ಟೌನ್ಶಿಪ್ ಒಂದು ಜೊತೆಗೆ ಜಲಜೀವನ್ ಮಿಷನ್ ಕಾರ್ಯಕ್ರಮ ಏನಿದೆ ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತಹ ಕೆಲಸವನ್ನ ಮೋದಿ ಅವರು ಇವತ್ತು ಮಾಡ್ತಿದ್ದಾರೆ ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಆಗಿರುವಂತದ್ದು ಏನು ಎಚ್ಎಲ್ ಘಟಕದ ಒಳಗಡೆ ಕೂಡ ಸುಮಾರು 50,000 ಜನರು ಕೂತ್ಕೊಳ್ಳಕ್ಕೆ ಬೇಕಾದಂತಹ ವ್ಯವಸ್ಥೆ ಆಸ್ಥಾನ ವ್ಯವಸ್ಥೆ ಆಗಿದೆ ಜೊತೆಗೆ ಪ್ರತ್ಯೇಕವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಆಗಿರುವಂತದ್ದು ಮತ್ತೆ ಭದ್ರತೆಗೋಸ್ಕರವಾಗಿ 3,000 ಪೊಲೀಸರ ನಿಯೋಜನೆ ಮಾಡಿ ಯಾವುದೇ ಭದ್ರತಾ ಲೋಪಗಳಾಗದಂತೆ ಎಚ್ಚರಿಕೆಯನ್ನ ಈಗಾಗಲೇ ವಹಿಸಲಾಗಿದೆ ಜೊತೆಗೆ ಏನು ಮಾರ್ಗ ಬದಲಾವಣೆ ಅಂದ್ರೆ ಮೋದಿ ಅವರು ಬರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ತುಮಕೂರು ತಾಲೂಕಿನ 10 ಏನು ತಾಲೂಕಿನ ಬರುತ್ತೆ 10 ತಾಲೂಕಿನ ಸಾಕಷ್ಟು ಜನರು ಬರ್ತಾರೆ ಹಾಗಾಗಿ ವಾಹನ ದಟ್ಟಣೆ ಇರುತ್ತೆ ಮತ್ತೆ ಇದು ಪ್ರಮುಖವಾಗಿ ತುಮಕೂರಿಂದ ಶಿವಮೊಗ್ಗಕ್ಕೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಬರೋದ್ರಿಂದ ಈ ಹೈವೇಲಿ ಓಡಾಡುವಂತಹ ವೆಹಿಕಲ್ಗಳಿಗೂ ಕೂಡ ಸಾಕಷ್ಟು ದಟ್ಟಣೆ ಸಂಚಾರ ದಟ್ಟಣೆ ಕಾಡುತ್ತೆ ಹಾಗಾಗಿ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದು ಬಸ್ ಮಾರ್ಗಗಳನ್ನು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಿದೆ ಅಂದ್ರೆ ತುಮಕೂರಿಂದ ಶಿವಮೊಗ್ಗಕ್ಕೆ ಹೋಗುವಂತಹ ಬಸ್ ಮಾರ್ಗ ಏನಿದೆ ಅದನ್ನ
ಗುಬ್ಬಿ ಬಳ್ಳಿ ಡೈವರ್ಟ್ ಮಾಡಿ ಮುಂದೆ ಕೆಬಿ ಕ್ರಾಸ್ ನಲ್ಲಿ ತಲುಪೋ ಹಾಗೆ ಮಾಡ್ತಾರೆ. ಮತ್ತೆ ಶಿವಮೊಗ್ಗದಿಂದ ಬರುವಂತ ಬಸ್ ಗಳನ್ನು ಕೂಡ ಕೆಬಿ ಕ್ರಾಸ್ ಇಂದ ಡೈವರ್ಟ್ ಮಾಡಿ ಮತ್ತೆ ಗುಬ್ಬಿಗೆ ಬಂದು ಆ ನಂತರ ಬೆಂಗಳೂರಿಗೆ ತಲುಪುವಂತಹ ಒಂದು ಮಾರ್ಗವನ್ನ ಬದಲಾವಣೆ ಮಾಡಿ ಈಗಾಗಲೇ ಏನು ಆದೇಶನ ಹೊರಡಿಸಿರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಮೋದಿ ಅವರು ಬರುವಂತವರು ಒಂದು ಗಂಟೆ ಕಾರ್ಯಕ್ರಮದಲ್ಲಿ ಮೋದಿ ಅವರು 30 ನಿಮಿಷಗಳ ಕಾಲ ಮಾತನಾಡ್ತಾರೆ. ಅಂದ್ರೆ ಏನು ಕಾರ್ಯಕ್ರಮಕ್ಕೆ ಬರುವಂತಹ ಎಲ್ಲಾ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡುವಂತದ್ದು ಇದು ಕಾರ್ಯಕ್ರಮದ ಒಂದು ಸಿದ್ಧತೆಗಳಾಗಿರುವಂತದ್ದು. ಜೊತೆಗೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಇರುವಂತಹ 11 ವಿಧಾನಸಭಾ ಕ್ಷೇತ್ರ ಏನು ಬರ್ತವೆ 11 ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಜನರನ್ನ ಕರ್ಕೊಂಡ್ಬರುವಂತಹ ಕೆಲಸ ಈಗಾಗಲೇ ಆಗ್ತಿದೆ. ಏನು ಬರುವಂತವರೆಲ್ಲರೂ ಕೂಡ ತಮ್ಮ ತಮ್ಮ ತಾಲೂಕಿನ ಹೆಡ್ ಕ್ವಾರ್ಟರ್ಸ್ ಇಂದ ಏನು ಜಚೇಲ್ ವರೆಗೂ ಕೂಡ ಶೋಭಾಯಾತ್ರೆಯನ್ನ ಮಾಡ್ತಾರೆ. ಆ ರ್ಯಾಲಿಯಲ್ಲಿ ಬರುವಂತದ್ದೆಲ್ಲವನ್ನು ಕೂಡ ಆಗಿದೆ ಒಂದು. ಮತ್ತೆ ಬರುವಂತವ್ರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯೂ ಕೂಡ ಆಗಿರುವಂತದ್ದು ಆ ಏನು ಕಾರ್ಯಕ್ರಮದ ಸಮೀಪದಲ್ಲೇ ಕೂಡ ಊಟದ ವ್ಯವಸ್ಥೆ ಆಗಿದೆ. ಬೆಳಗ್ಗೆ ಬರುವಂತವ್ರಿಗೆ ಚಿತ್ರಾನ್ನ ಮತ್ತೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಆಗಿರುವಂತದ್ದು. ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೆಯಬಾರದು ಅಂತ ಒಂದ್ ಕಡೆ ಸೆಕ್ಯೂರಿಟಿ, ಊಟದ ವ್ಯವಸ್ಥೆ, ಆಸನದ ವ್ಯವಸ್ಥೆ, ಎಲ್ಲಾ ರೀತಿಯಾದಂತ ಒಂದು ಸಿದ್ಧತೆಗಳು ಅದ್ದೂರಿಯಾಗಿ ಆಗಿರುವಂತದ್ದು. ಇನ್ನು ನಾವು ಘಟಕದ ಬಗ್ಗೆ ಹೇಳೋದೇ ಆದ್ರೆ ಏನು ಇದು 625 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿರುವಂತಹ ಘಟಕ. ಇಲ್ಲಿ ಪ್ರಮುಖವಾಗಿ ಯುದ್ಧಕ್ಕೆ ಬೇಕಾದಂತಹ ಹೆಲಿಕಾಪ್ಟರ್ಗಳನ್ನ ಅಂದ್ರೆ ಲಘು ಹೆಲಿಕಾಪ್ಟರ್ಗಳನ್ನ ತಯಾರು ಮಾಡಲಾಗ್ತದೆ. ಹಾಗಾಗಿ ಈ ಒಂದು ಘಟಕ ಸ್ಥಾಪನೆಯಿಂದಾಗಿ ತುಮಕೂರು ಜಿಲ್ಲೆ ಸೇರಿದಂತೆ ಸುಮಾರು ರಾಜ್ಯದಲ್ಲಿ 4,000 ಉದ್ಯೋಗ ಸೃಷ್ಟಿಯಾಗುವಂತಹ ನಿರೀಕ್ಷೆ ಇರುವಂತದ್ದು. ಹಾಗಾಗಿ ಈ ಒಂದು ಘಟಕ ಸಾಕಷ್ಟು ಮಹತ್ವಪೂರ್ಣವಾದದ್ದು. ಜೊತೆಗೆ ಈ ಒಂದು ಘಟಕಕ್ಕೆ ಮೋದಿಯವರೇ ಶಂಕುಸ್ಥಾಪನೆ ಮಾಡಿ ಮತ್ತೆ ಮೋದಿಯವರೇ ಚಾಲನೆ ನೀಡುತ್ತಿರುವುದು ಕೂಡ ವಿಶೇಷ ಆಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಮಹಂತೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.